ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಅನೇಕರಿಗೆ ಇವತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಇದೆ. ಈ ಒಂದು ಗ್ಯಾಸ್ಟ್ರೈಟಿಸ್ ಅನ್ನ, ಎಸಿಡಿಟಿಯನ್ನ, ಹೆಚ್ಚಾದಂತಹ ಎಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು, ಟ್ರಿಪಲ್ ಥೆರಪಿ ಅಂದ್ರೆ ಏನು, ಇದಕ್ಕೆ ಮೂಲ ಕಾರಣ ಎಚ್ ಪೈಲೋರಿ ಅನ್ನುವಂತ ಕೆಟ್ಟ ಬ್ಯಾಕ್ಟೀರಿಯಾ. ಸೊ ಇದನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ತಜ್ಞ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಭಾವನಾ ಅವರು. ಅವರು ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳುವಂತ, ಹೆಚ್ಚಾದಂತಹ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳುವಂತ ಉಪಾಯವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಡೈಲಿ ನಾವು ನಿಮ್ಗೆ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ, ಖಂಡಿತವಾಗಿ ನಿಮಗೆ ಒಂದೆರಡು ಮೂರು ದಿವಸದಲ್ಲಿ ವೈದ್ಯರೊಂದಿಗೆ ನೇರವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟರ್ ಗ್ಯಾಸ್ಟ್ರಿಕ್, ಸೊ ಹೆಚ್ಚಾದಂಥ ಎಸಿಡಿಟಿ, ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಮಾಡುವಂಥ ಉಪಾಯಗಳನ್ನು ತಿಳಿಸ್ಕೊಳ್ಳಿ. ಈಗ ಆಯುರ್ವೇದ ಏನು ಹೇಳುತ್ತೆ ಅಂದ್ರೆ, ಎಲ್ಲಾ ರೋಗಕ್ಕೆ ಮೇನ್ ಕಾರಣ ನಮ್ಮ ಹೊಟ್ಟೆ. ಅದೇ ರೀತಿ ಇನ್ನೊಂದು ತಪ್ಪು ಕಲ್ಪನೆ ಜನರು ಏನು ಅನ್ಕೋತಿದ್ದಾರೆ ಅಂದ್ರೆ, ಈ ಮಸಾಲಾ ಐಟಮ್ ತಿನ್ನೋದ್ರಿಂದ, ಸ್ಪೈಸಿ ಐಟಮ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಬರುತ್ತೆ ಅಂದ್ರೆ, ಆದ್ರೆ ಅದೊಂದು ತಪ್ಪು ಕಲ್ಪನೆ. ಮೇನ್ ಕಾಸ್ ಆಫ್ ದ ಡಿಸೀಸ್ ಏನಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ. ಹೊಟ್ಟೆಯಲ್ಲಿ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹೊಟ್ಟೆಯಲ್ಲಿ ಎರಡ್ ತರದ ಬ್ಯಾಕ್ಟೀರಿಯಾ ಇದೆ, ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಅದೇ ರೀತಿ ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಕೆಟ್ಟ ಬ್ಯಾಕ್ಟೀರಿಯಾ ಅಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ. ಸೊ ಈಗ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ನೀವು ಹುಡುಕ್ಬೋದು, ಎಚ್ ಪೈಲೋರಿ ಮತ್ತೆ ಗ್ಯಾಸ್ಟ್ರೈಟಿಸ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ. ಗೂಗಲ್ ಅಲ್ಲಿ ಅನೇಕ ರಿಸರ್ಚ್ ಆರ್ಟಿಕಲ್ ಬರುತ್ತೆ, ನೀವೇ ಖಂಡಿತವಾಗಿ ನೋಡ್ಬೋದು. ಹಾಗಾದ್ರೆ ಹೆಚ್ಚಾದಂತ ಎಸಿಡಿಟಿಗೆ ಮುಖ್ಯವಾದ ಕಾರಣ ಈ ಎಚ್ ಪೈಲೋರಿ ಅನ್ನುವಂತ ಕೆಟ್ಟ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಓಕೆ, ಅದೇ ರೀತಿ ನಮ್ಮ ಬ್ರೈನ್ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಹಾರ್ಮೋನ್ ಸೆರಟೋನಿನ್, ಖುಷಿಯಾಗಿ ಇರಬೇಕು ಅಂದ್ರೆ ಈ ಒಂದು ಹಾರ್ಮೋನ್ ಸೆರಾಟೋನಿನ್ ಅದು ನಮ್ಮ ಹೊಟ್ಟೆಯಲ್ಲೇ ರಿಲೀಸ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನಮ್ದು ಡೈಜೆಷನ್ ಕರೆಕ್ಟ್ ಆಗ್ತಾ ಇಲ್ಲದಿದ್ರೆ ಈ ಹಾರ್ಮೋನ್ ರಿಲೀಸ್ ಆಗಲ್ಲ. ಸೊ ನಮ್ಗೆ ಖುಷಿಯಾಗಿ ಇರ್ಲಿಕ್ಕೆ, ಹ್ಯಾಪಿ ಆಗಿರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇಮ್ಯುನಿಟಿ ಪವರ್ ಲೋ ಆಗುತ್ತೆ, ಜೊತೆಗೆ ಗ್ಯಾಸ್ ಮತ್ತೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಂತೆ. ಈಗ ಸಿಂಪ್ಟಮ್ಸ್ ನೋಡುದಾದ್ರೆ, ಹೊಟ್ಟೆ ಉಬ್ರ ಆಗುದು, ತೇಗ್ ಬರುದು, ಎದೆ ಉರಿ, ಹೊಟ್ಟೆನೋ, ಅಜೀರ್ಣತೆಯ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ ಇದೆಲ್ಲ ಇರುತ್ತೆ. ಸೊ ಇದನ್ನು ಈಗ ಎರಡ್ ತರದ ಆಸಿಡಿಟಿ ಇರುತ್ತೆ, ಒಂದು ಹೈಪೋ ಆಸಿಡಿಟಿ ಜೊತೆ ಇನ್ನೊಂದು ಹೈಪರ್ ಆಸಿಡಿಟಿ ಅಂತ. ಹೈಪೋ ಆಸಿಡಿಟಿಯಲ್ಲಿ ಆಸಿಡ್, ಹೊಟ್ಟೆಯಲ್ಲಿ ಸ್ಟಮಕ್ ಆಸಿಡ್ ಕಂಟೆಂಟ್ ಕಡಿಮೆ ಇರುತ್ತೆ, ಹೈಪರ್ ಆಸಿಡಿಟಿಯಲ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಯಾವುದು ಅವರಿಗೆ ಇದೆ ಅಂತ, ಹೈಪೋ ಇದೆಯಾ ಅಥವಾ ಹೈಪರ್ ಆಸಿಡಿಟಿ. ಎರಡ್ ತರ ಆಗುತ್ತೆ, ಒಂದ್ಸಲ ಆಸಿಡ್ ಸೆಕ್ರೆಷನ್ ಕಡಿಮೆ ಆದ್ರೆ ಹೈಪೋ ಆಸಿಡಿಟಿ ಆಗುತ್ತೆ, ಕೆಲವರಿಗೆ ಆಸಿಡ್ ಸೆಕ್ರೆಷನ್ ಜಾಸ್ತಿ ಆಗಿ ಈ ಎಚ್ ಪೈಲೋರಿ ಇದ್ದೇ ಇರುತ್ತೆ, ಅವರಿಗೆ ಹೈಪರ್ ಆಸಿಡಿಟಿ ಆಗುತ್ತೆ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಮೇಡಮ್? ಇದಕ್ಕೆ ACV ಟೆಸ್ಟ್ ಅಂತ, ಆಪಲ್ ಸಿಡರ್ ವಿನೆಗರ್ ಟೆಸ್ಟ್ ಅಂತ. ಸೊ ಆಪಲ್ ಸಿಡರ್ ವಿನೆಗರ್ ಅನ್ನುವಂತಹ ಲಿಕ್ವಿಡ್ ನಿಮಗೆ ಮೆಡಿಕಲ್ ಶಾಪ್ ಗಳಲ್ಲಿ ಸಿಗುತ್ತೆ. ಆಪಲ್ ಸಿಡರ್ ವಿನೆಗರ್ ನ ಮನೆಗೆ ತನ್ನಿ. ನೆಕ್ಸ್ಟ್ ಇದನ್ನು ಒಂದು ಸ್ಪೂನ್ ಒಂದು ಗ್ಲಾಸ್ ನೀರಿಗೆ ಹಾಕಿ 10 ನಿಮಿಷ ಮುಂಚೆ, ಊಟಕ್ಕಿಂತ ಮುಂಚೆ ನಾವು ಕುಡಿಬೇಕು. ಸೊ ಕುಡ್ದಾದ್ಮೇಲೆ ಅವ್ರು ಕಂಪ್ಲೀಟ್ ಆಗಿ ಕೂಲ್ ಆಗಿ ಏನ್ ಕಂಫರ್ಟ್ ಆಗಿ ಇದ್ದಾರಾದ್ರೆ ಅವರಿಗೆ ಹೈಪೋ ಆಸಿಡಿಟಿ ಇದೆ ಅಂತ. ಅವರಿಗೆ ಆಹಾರ ತಗೊಂಡ್ಮೇಲೂ ಕಂಫರ್ಟ್ ಇರಬೇಕು, ಏನು ತೊಂದರೆ ಇಲ್ಲ. ಹೈಪೋ ಆಸಿಡಿಟಿ ಅಂದ್ರೆ ಈ ಒಂದು ಆಸಿಡ್ ಯಾವುದು, ಆಪಲ್ ಸಿಡರ್ ವಿನೆಗರ್. ಆಪಲ್ ಸಿಡರ್ ವಿನೆಗರ್ ಇದು ಆಸಿಡ್. ಸೊ ಇದು ಒಳ್ಳೆ ಆಸಿಡ್, ಹೊಟ್ಟೆಗೆ ಬಹಳ ಒಳ್ಳೇದು, ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೂ ಒಳ್ಳೇದು. ಆಪಲ್ ಸಿಡರ್ ವಿನೆಗರ್ ಬಗ್ಗೆ ನಾನು ಮುಂಚೆನೂ ಕೂಡ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ, ಇದು ವಿಷವೇ ಅಂತ. ಇದು ವಿಷ ಅಲ್ಲ, ಖಂಡಿತ ಹೆಲ್ಪ್ ಮಾಡುತ್ತೆ. ಆಪಲ್ ಸಿಡರ್ ವಿನೆಗರ್ನ ಊಟಕ್ಕಿಂತ 10 ನಿಮಿಷ ಮುಂಚೆ ತೆಗೆದುಕೊಂಡು ನೀವು ಆಹಾರವನ್ನ ಸೇವಿಸಿದಾಗ ನಿಮಗೆ ಕಂಫರ್ಟ್ ಆಯಿತು ಅಂತ ಆದರೆ ಅದು ಹೈಪೋ ಎಸಿಡಿಟಿ. ಆಸಿಡ್ ಸೆಕ್ರೆಷನ್ ಕಡಿಮೆ ಆಗಿ ಇರುತ್ತೆ, 40% ಜನರಲ್ಲಿ ಇದು ಇದೆ. ಸೊ ಹಾಗಾಗಿ ಇದನ್ನು ಮಾಡಿ ನೋಡಿ ನೀವು. ಸೊ ನಿಮ್ಗೆ ಎಸಿಡಿಟಿ ಇದರಿಂದ ಕಡಿಮೆ ಆಗುತ್ತೆ ಅಂದ್ರೆ ಕಂಟಿನ್ಯೂ ಮಾಡಿ, ಖಂಡಿತವಾಗಿ 1 ತಿಂಗಳ ನೀವು ಇದನ್ನು ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆದಷ್ಟು ಹಲ್ಲಿಗೆ ತಾಗಿಸದೆ ಡೈರೆಕ್ಟ್ ಆಗಿ ಕುಡಿದಕ್ಕೆ ಪ್ರಯತ್ನ ಮಾಡಿ. 1 ಗ್ಲಾಸ್ ನೀರಿಗೆ 1 ಚಮಚ ಆಪಲ್ ಸಿಡರ್ ವಿನೆಗರ್. ಸೊ ಆಪಲ್ ಸಿಡರ್ ವಿನೆಗರ್ನ ಹಾಕೊಂಡು ಇದನ್ನು 1 ತಿಂಗಳ ನೀವು ಆಹಾರ ಸೇವಿಸ್ತಾ ಬಂದ್ರೆ ದಿನಕ್ಕೆ 3 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸೊ 3 ಹೊತ್ತು ತೆಗೆದುಕೊಳ್ಳಿದ್ರೆ 3 ಹೊತ್ತು, 2 ಹೊತ್ತು ಆಹಾರ ತೆಗೆದುಕೊಳ್ಳೋರಾದ್ರೆ 2 ಹೊತ್ತು. ಸೊ ಹೀಗೆ ಮಾಡೋದ್ರಿಂದಾಗಿ ಎಸಿಡಿಟಿ ಕಡಿಮೆ ಆಗುತ್ತೆ. ಇದು ಹೈಪೋ ಎಸಿಡಿಟಿ ಆಯ್ತು. ಇನ್ನು ಹೈಪರ್ ಎಸಿಡಿಟಿಯಲ್ಲಿ ತಗೊಂಡ ತಕ್ಷಣ, ಒಂದು 10 ನಿಮಿಷ ಬಿಟ್ಟ ತಕ್ಷಣ ತೇಗ್ ಬರುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ, ತುಂಬಾ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗಿರ್ತಾರೆ ಅಂತ. ಸೊ ಅಂತವರು ಅದು ಹೈಪರ್ ಆಸಿಡ್. ಈಗ ಆಪಲ್ ಸಿಡರ್ ವಿನೆಗರ್ ತಗೊಂಡು 10 ನಿಮಿಷ ಬಿಟ್ಟು ಆಹಾರ ತೆಗೆದುಕೊಂಡಾದ್ಮೇಲೆ ಅವರಿಗೆ ತೇಗ್ ಬರೋದು, ಹುಳಿ ತೇಗ್ ಬರೋದು, ಮತ್ತೆ ತ್ರಾಸ ಆಗೋದು, ಎದೆ ಉರಿ ಆಗೋದು ಆಗ್ತಾ ಬಂದ್ರೆ ಅದು ಹೈಪರ್ ಆಸಿಡಿಟಿ. ಆಸಿಡ್ ಆಲ್ರೆಡಿ ಇದೆ, ಮತ್ತೆ ನೀವು ಆಸಿಡ್ ಕೊಟ್ಟಿದ್ದೀರಾ, ಹಾಗಾಗಿ ಮತ್ತೆ ಆಸಿಡ್ ಜಾಸ್ತಿ ಆಗಿ ಸಮಸ್ಯೆ ಆಗಿದೆ. ಸೊ ಅದಕ್ಕೆ
ಏನ್ ಮಾಡೋದು? ಸೊ ಇದಕ್ಕೆ ಮೇನ್ ಆಗಿ ನ್ಯಾಚುರಲ್ ಟ್ರಿಪಲ್ ಥೆರಪಿ ಅಂತ. ಸೊ ಟ್ರಿಪಲ್ ಥೆರಪಿಯಲ್ಲಿ ಮೊದಲಿಗೆ ನಾವು ವೆಜಿಟೇಬಲ್ಸ್ ಜಾಸ್ತಿ ಉಪಯೋಗಿಸಬೇಕು, ಫ್ರೂಟ್ಸ್, ಹಾಗೆ ಲಾಸ್ಟ್ ಒನ್ ಪ್ರೊಬಯೋಟಿಕ್ಸ್. ಸೊ ಬೇಯಿಸಿದ ತರಕಾರಿಗಳು ಟ್ರಿಪಲ್ ಥೆರಪಿಯಲ್ಲಿ, ಬೇಯಿಸಿದ ತರಕಾರಿಗಳು, ಎರಡನೇದು ಹಣ್ಣುಗಳು, ಜಾಸ್ತಿ ಹಣ್ಣುಗಳು, ಜಾಸ್ತಿ ಬೇಯಿಸಿದ ತರಕಾರಿಗಳು, ಕಾರ್ಬೋಹೈಡ್ರೇಟ್, ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಇದನ್ನ ಕಡಿಮೆ ಮಾಡಬೇಕು. ಅದ್ರ ಬದಲಿಗೆ ಬೇಯಿಸಿದ ತರಕಾರಿ ಹಾಗೂ ಹಣ್ಣುಗಳನ್ನ ಜಾಸ್ತಿ ಮಾಡಬೇಕು. ಹಾಗೂ ಪ್ರೀ ಪ್ರೊಬಯೋಟಿಕ್ಸ್, ಈ ಪ್ರೀ ಪ್ರೊಬಯೋಟಿಕ್ಸ್ ನಿಮಗೆ SBO ಪ್ರೊಬಯೋಟಿಕ್ ಅಂತ ನಮ್ಮ ಹತ್ರ ಇದೆ. ಸೊ ಈ ಪ್ರೊಬಯೋಟಿಕ್ ಅನ್ನು ನಾನು ನಿಮಗೆ ಕಳಿಸ್ಕೊಳ್ತೇವೆ. ಫ್ಲೋರಾಸಾಲ್ವ್ ಅಂತ ಇದೆ. ಸೊ ಇದನ್ನು ದಿನ ಒಂದು ಅಥವಾ ದಿನ ಎರಡು ತೆಗೆದುಕೊಳ್ಳೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಇದು ಅನುಕೂಲ ಮಾಡಿಕೊಡುತ್ತೆ. ನೀವು ಪ್ರೀ ಪ್ರೊಬಯೋಟಿಕ್ಸ್ ಅನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು. ಸೋರ್ಕ್ರೋಟ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಟ್ಟಿದ್ದೇವೆ. ಸೊ ಆ ತರ ಪ್ರೀ ಪ್ರೊಬಯೋಟಿಕ್ ಅನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸ್ಬೋದು. ಓಕೆ. ಅದೇ ರೀತಿ ಜಾಸ್ತಿ ಆಸಿಡಿಟಿ ಸಮಸ್ಯೆ ಇರೋರು ಒಂದು ತಪ್ಪೇನ್ ಮಾಡ್ತಾರೆ ಅಂದ್ರೆ ಹಸಿ ತರಕಾರಿಗಳನ್ನ ಜಾಸ್ತಿ ಸೇವನೆ, ನಾನೇನು ಸ್ಪೈಸಿ ಐಟಮ್ ತಿನ್ನುವುದಿಲ್ಲ, ಆದ್ರೆ ಹಸಿ ತರಕಾರಿ ತಿಂತಾರೆ. ಸೊ ಅದು ಅವ್ರು ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಸಲಾಡ್ಸ್ ಯಾವ್ದು ತಗೋಬಾರ್ದು ಅವರು. ಯಾರಿಗೆ ಹೆಚ್ಚಾದ ಆಸಿಡಿಟಿ ಸಮಸ್ಯೆ ಇದೆಯೋ ಅವರಿಗೆ ಹಸಿ ತರಕಾರಿ ಸರಿಯಾಗಿ ಅವ್ರಿಗೆ ಸೆಟ್ ಆಗುದಿಲ್ಲ. ಹಾಗೆ ಬೇಯಿಸಿದ ತರಕಾರಿಯನ್ನ ಜಾಸ್ತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಮೇಡಮ್ ಒತ್ತಿ ಹೇಳ್ತಾ ಇದ್ದಾರೆ. ಬೇಯಿಸಿದ ತರಕಾರಿ ಹಾಗೂ ಹಣ್ಣುಗಳು ತುಂಬಾ ಸೂಟ್ ಆಗುತ್ತೆ, ಅದನ್ನ ನಮ್ಮ ಆಹಾರದಲ್ಲಿ ಜಾಸ್ತಿ ಇಟ್ಕೋಬೇಕು. ಸೊ ಹಾಗೇನೆ ಹೆಲಾಸಿಡ್, ಈ ಒಂದು ಹೆಚ್ ಪೈಲೋರಿಯನ್ನ ಕಡಿಮೆ ಮಾಡುವಂತಹ ಹೆಲಾಸಿಡ್ ಅನ್ನುವಂತಹ ಒಂದು ವಿವಿವಾದ ಔಷಧ ನಾವು ರೆಡಿ ಮಾಡಿದ್ದೇವೆ. ಸೊ ಅದನ್ನ ನಿಮ್ಗೆ ಕಳ್ಸ್ಕೊಡ್ತೇವೆ. ಒಂದು 15 ದಿವಸ ಬೇಡ, 20 ದಿವಸ ಟ್ರೈ ಮಾಡಿ ನೋಡಿ. 20 ದಿವಸ ಆಹಾರಕ್ಕಿಂತ ಒಂದು 20 ನಿಮಿಷ ಮುಂಚೆ ಒಂದು ಗ್ಲಾಸ್ ನೀರಿಗೆ 1 ಸ್ಯಾಚೆಟ್ ಹೆಲಾಸಿಡ್ ಪೌಡರ್ನ ಹಾಕಿ ಕುಡೀರಿ. ಓಕೆ. ಆಹಾರಕ್ಕಿಂತ 20 ನಿಮಿಷ ಮುಂಚೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 20 ದಿವಸ ಮಾಡಿ, ಬೇಡ 10 ದಿವಸ ಮಾಡಿ, ನಿಮಗೆ ಹೆಚ್ ಪೈಲೋರಿ ನಿರ್ಮೂಲನೆ ಆಗುತ್ತೆ. ಈ ಹೆಲಾಸಿಡ್ಲ್ಲಿರುವಂತಹ ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟು ಹಾಗೂ ಇತರ ಔಷಧಿಗಳು ಹೆಚ್ ಪೈಲೋರಿ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರೋದ್ರಿಂದಾಗಿ ಈ ಒಂದು ಹೈಪರ್ ಎಸಿಡಿಟಿ ಕಡಿಮೆ ಆಗಲಿಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಹೆಲಾಸಿಡ್, HELACID, ಹೆಲಾಸಿಡ್ ಅಂತೇಳಿ ಆ ಒಂದು ಔಷಧಿಯ ಹೆಸರು. ಅದನ್ನು ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ಒಂದು 20 ದಿವಸ ಇಲ್ಲ ಕನಿಷ್ಠ 10 ದಿವಸ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆಹಾರಕ್ಕಿಂತ 15-20 ನಿಮಿಷ ಮುಂಚೆ 1 ಗ್ಲಾಸ್ ನೀರಿಗೆ 1 ಸ್ಯಾಚೆಟ್ ಪೌಡರ್ನ ಹಾಕಿ ಚೆನ್ನಾಗಿ ಕದರಿ ಕುಡಿಯೋದು. ಸೊ ಇದನ್ನು ಪ್ರಯತ್ನ ಮಾಡಿ. ಟ್ರಿಪಲ್ ಥೆರಪಿಯಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾದ ಥೆರಪಿ. ಇದನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಹಾಯ ಆಗುತ್ತೆ. ಪ್ರೀ ಪ್ರೊಬಯೋಟಿಕ್, ಹಾಗೇನೆ ಹಣ್ಣುಗಳು, ಹಾಗೇನೆ ಬೇಯಿಸಿದ ತರಕಾರಿಗಳು, ಹಾಗೂ ಈ ಒಂದು ಹೆಲಾಸಿಡ್. ಸೊ ಇದನ್ನು ತೆಗೆದುಕೊಂಡು ಹೈಪರ್ ಎಸಿಡಿಟಿಗೆ ಬೈ ಬೈ ಹೇಳಿ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೈ ಬೈ ಹೇಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಹೈಪರ್ ಎಸಿಡಿಟಿ ಇದ್ದವರಿಗೆ ಒಳ್ಳೆಯ ಚಿಕಿತ್ಸೆ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಲಭ್ಯ ಇದೆ. ಈ ಒಂದು ಹೈಪರ್ ಎಸಿಡಿಟಿ, ಹೆಚ್ಚಾದಂತಹ ಎಸಿಡಿಟಿ ಇದ್ದಂಥವರಿಗೆ ಅತ್ಯಂತ ಉತ್ತಮವಾದ ವಾತಾವರಣದಲ್ಲಿ ಪ್ರಕೃತಿಯ ನಡುವೆ ಒಂದು ತೊರೆ ಹರಿಯುತ್ತೆ, ಅದರ ಪಕ್ಕದಲ್ಲಿ ಕಾಟೇಜಸ್ ಇದೆ, ಹಂಚಿನಿಂದ ಅಂದರೆ ಮಂಗಳೂರು ಹಂಚಿನಿಂದ ಮಾಡಿದಂತಹ ಒಂದು ಕಟ್ಟಡಗಳಿದೆ, ನಿಸರ್ಗ ಮನೆ, ವೇದ ವೆಲ್ನೆಸ್ ಸೆಂಟರ್. ಈ ಒಂದು ಸಿರ್ಸಿಯಲ್ಲಿ, ಸಿರ್ಸಿಯಿಂದ ಸುಮಾರು 4 ಕಿಲೋಮೀಟರ್ ಒಳಗಡೆ ಕಾಡಿನ ಮಧ್ಯೆ ತುಂಬ ಸುಂದರವಾದ ಪ್ಲೇಸಲ್ಲಿದೆ. ಖಂಡಿತವಾಗಿ ತಾವು ಹೈಪರ್ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಚಿಕಿತ್ಸೆಗಾಗಿ ಬರ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಈ ಟ್ರಿಪಲ್ ಥೆರಪಿಯ ಬಗ್ಗೆ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮಗೆಲ್ಲರಿಗೂ ವಂದನೆಗಳು. ಮೇಡಮ್ಗೂ ಧನ್ಯವಾದಗಳು.